हेलो हाँ हेलो अहोरात्र हेलो ए मैट्रिक बा गुरुगले कत्ते निमप्पा निम नानो ताता सन ना सन कत्ते निम दोड कत्ते निम ताता ನಾವು ಮಾತು ಕೇಳಬೇಕು ಬೇರೆಯವ್ರ ಹತ್ರ, ಅವನ್ ಕಾಳಿ ಸ್ವಾಮಿ ಹತ್ರ ಎಲ್ಲ ಮಾತು ಕೇಳಬೇಕು. ನಾನು ಸಣ್ಣ ಕತ್ತೆ, ನಿನ್ ದೊಡ್ಡ ಕತ್ತೆ. ಅವನೇನ್ ಹೇಳ್ತಾನೆ, ಮರ ಕಡ್ದು ಲಿಂಗ ನಾದಲಿಂಗ ಡಮರುಗ ಅಂತಾನೆ. ಅದಕ್ಕೆ ಏನ್ ಉತ್ತರ ಕೊಡೋಣ ಗುರುಗಳೇ? ಕತ್ತೆ ಅಂತ ಹೇಳಿದ್ಯಲ್ಲ, ಕತ್ತೆಗೆ ಏನಕ್ಕೆ ಬೇಕಾವೆಲ್ಲ ಕತ್ತೂರಿಯ ಪರಿಮಳ. ಅದು ನೀನ್ ಕತ್ತೆ ಅಂತ ಹೇಳಿದ್ಯಲ್ಲ, ಕತ್ತೂರಿಯ ಪರಿಮಳ ನಿನ್ಗೆ ಹಾಕೋಬೇಕು. ಸುವರ್ ಈಗ ನಾನು ನಿನ್ನ ನಾನು ಹತ್ತು ಸಾಕು ಹೇಳ್ತಿಲ್ಲ, ಚರ್ಚೆ ಅಂತ ನಿಂತ್ಕೊಂಡ್ರೆ ನಿನ್ನ ನಾನು ಮುಖಕ್ಕೆ ಚರ್ಚೆ ಒಂದು ಬೇಕೇನೋ ಕತ್ತೆ. ನಾನು ಒಬ್ಬ ನೀನು ಅಯೋಗ್ಯ ಕತ್ತೆ. ನೀನು ನೀನ್ ಕರೆಕ್ಟ್ ಆಗಿ ಎಲ್ಲ ವಿಡಿಯೋ ನೋಡಿ ಮಾತಾಡ್ತಿಲ್ಲ. ನೀನು ಅಯೋಗ್ಯ ಕತ್ತೆ, ಹೇಸ್ತರ ಕತ್ತೆ, ನೀನು ಹೇಸಿಗೆ ಕತ್ತೆ. ನೀನು ನಾನು ಹೇಳ್ತೀನಿ ಕೇಳು, ಪ್ರಪಂಚದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ. ಆಹಾರ ಹತ್ರ ಒಂದ್ ಕಡೆ ಕುಣಿಸಿ, ವಿನಯ್ ಗುರುಜಿ ಒಂದ್ ಕಡೆ ಕುಣಿಸಿ, ಕಾಳಿಸ್ವಾಮಿ ಒಂದ್ ಕಡೆ ಕುಂಡ್ರಿಸಿದ್ರೆ ಆಹಾರ ಹತ್ರ ಬಗ್ಗೆ ಅವರು ಇಬ್ರು ಸೇರ್ಕೊಂಡೆ ಚರ್ಚೆ ಮಾಡ್ಲಿ, ನೋಡೋಣ ಯಾರು ಗೆಲ್ತಾರೆ ಅಂತ ನನ್ನ ಚಾಲೆಂಜ್. ಯಾಕೆಂದ್ರೆ ಒಂದು ವಿದ್ವಾಂಸದಲ್ಲಾಗ್ಲಿ, ಪ್ರತಿಯೊಂದು ವಿಷಯದಾಗ್ಲಾಗ್ಲಿ, ಆಹಾರ ಹತ್ರ ಹತ್ರ ಚಾಲೆಂಜ್ ಅಲ್ಲಿ ಮಾತಲ್ಲಿ ಅವ್ರು ಗೆಲ್ಲಿ ತಾಕತ್ತಿದ್ರೆ ನನ್ನದೊಂದು ಬೈಕೆ. ನಾನು ಅದೇ ಹೇಳ್ತೀನಿ, ನನ್ನ ಸ್ನೇಹಿತರಿಗೆಲ್ಲ ಹೇಳ್ತೀನಿ, ಅವ್ರು ಏನಾದ್ರೂ ಮಾತಾಡ್ಲಿ, ಯಾರಾದ್ರೂ ಹತ್ರ ಒಂದು ಕೂತ್ಕೊಂಡು ಅವ್ರು ಚರ್ಚೆಯಿಂದ ಮಾಡಿ ಅವ್ರ ಮಾತಲ್ಲಿ ಗೆಲ್ಲಿ. ಒಂದು ವಿಷಯ ಒಂದು ಒಂದು ವಿಷಯ ತಗೊಂಡ ಮೇಲೆ ಅದ್ರ ಪೂರ್ಣವಾಗಿ ಮಾತಾಡ್ಲಿ, ಆಹಾರ ಹತ್ರ ಆಪೋಸಿಟ್ ಅವ್ರು ಚರ್ಚೆಯಲ್ಲಿ ಗೆಲ್ಲಿ ಅಂತ ನಾನು ಹೇಳ್ತೀನಿ ನನ್ನ ಸ್ನೇಹಿತರಿಗೆಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಅದು ಎಲ್ಲರಿಗೂ ಬರಲ್ಲ, ಅದು ಒಂದು ದೇವ್ರ ಕೊಡುಗೆ. ಅದು ಆಯ್ತು ಗುರುಗಳೇ, ನಂಗು ಈಗ ನಂಗೊಂದು ಡೌಟು, ನನಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರಿಗೆ, ಅವರು ಮರಗಳು ಯಾವ್ದೋ ಒಂದು ಹಳೇದು ಒಣಗಿರೋದು ವೇಸ್ಟ್ ಆಗಿರೋದ್ರಲ್ಲಿ ಅವರು ಒಂದು ಲಿಂಗ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ನಾನು ಅದನ್ನ ಒಪ್ಪಿಸ್ತಾ ಇದ್ದೀನಿ. ನನ್ನ ಸ್ನೇಹಿತರು ಏನು ವಾದ ಮಾಡ್ತಾ ಇದ್ದಾರೆ ಅಂದ್ರೆ, ನಂಗೆ ಅದು ಇವರು ಮಂತ್ರ ಯಂತ್ರ ಅಂತ ಅದು ಒಂದು ಮೂಢನಂಬಿಕೆ ಅಲ್ವಾ, ಜನಕ್ಕೆ ಯಾಕೆ ಅದನ್ನ ಮಾರ್ಬಿಟ್ಟು ದುಡ್ಡು ಮಾಡ್ತಾವ್ರೆ ಅಂತ ನಂಗೆ ಚರ್ಚೆ ಕೇಳ್ತಾ ಇದಾರೆ. ನನಗೆ ಅದಕ್ಕೆ ಇದು ಬೇಕು, ಉತ್ತರ ಬೇಕು ನಿಮ್ಮ ಹತ್ರ. ನೋಡು, ಯಂತ್ರಗಳಲ್ಲಿ ಕಾಯಕ ಯಂತ್ರ, ಜ್ಞಾನ ಯಂತ್ರ, ಯೋಗ ಯಂತ್ರ ಅಂತ ವಿಧಗಳಿದೆ. ಕೆಲವು ಯಂತ್ರಗಳು ಅರ್ಥ ವಿವರಣೆ ಮಾಡುತ್ತೆ, ಕೆಲವು ಯಂತ್ರಗಳು ಜ್ಞಾನ ಕಲಿಸುತ್ತೆ, ಕೆಲವು ಯಂತ್ರಗಳು ನೀರೆತ್ತತ್ತೆ. ಬಾವಿಯಿಂದ ನೀರೆತ್ತೋ ಯಂತ್ರನ ಮೋಟರ್ನ ಯಂತ್ರ ಅಂತ ಕರೀತಾರೆ. ಹಿಂದಿನ ಕಾಲದಲ್ಲಿ ಅಕ್ಷರ ಇರಲಿಲ್ಲ, ವೇದಗಳನ್ನ ಹೇಳಿ ಕೇಳುವವರಿಗೆ ಕಲಿಸ್ತಾ ಇದ್ರು. ಯಾರು ಇಂಟ್ರೆಸ್ಟ್ ಇದ್ರೆ ಅವ್ರು ಕೂತ್ಕೊಂಡು ಅದನ್ನ, ಇವಾಗ ಏನು ವೇದ ಅಂದ್ರೆ, ಏನು ವೇದ ಅಂದ್ರೆ ಅದೇನ್ ಸಂಸ್ಕೃತ ಅರ್ಥವಾಗದ ಸಂಸ್ಕೃತ ಅಲ್ಲ ಅದು. ವೇದ ಏನು ಅಂದ್ರೆ ಅಳಲೇಬಾರದು ಎನ್ನತ್ತೆ ಋಗ್ವೇದ ಸಂಹಿತೆ. ಅಳಬೇಡ ಅನ್ನತ್ತೆ, ಎಂತ ಕಷ್ಟ ಬಂದ್ರು ಅಳಬೇಡ ಅನ್ನತ್ತೆ. ಚಳಿಗೂ ನಡುಗಬೇಡ, ಬೇಸಿಗೆಗೆ ಒಣಗಬೇಡ, ನೀರಿಗೆ ಹೆದರ್ಬೇಡ ಅನ್ನತ್ತೆ. ಅಷ್ಟೇ ಸಿಂಪಲ್. ರೈತ ದೇವರು ಅನ್ನತ್ತೆ, ಕೃಷಿ ಮಾಡುವುದೇ ಋಷಿಗಿಂತ ಶ್ರೇಷ್ಠ ಅನ್ನತ್ತೆ. ನೇಗಿಲ ಯೋಗಿ, ನೇಗಿಲನ್ನ ಉಳುವುದನ್ನು ಕಲಿತು ಬದುಕು ಅಂತ ಹೇಳುತ್ತೆ. ಬೆಳೆಸಿದವನಿಗೆ ಬೆಳೆಸಿದ ಆಹಾರದ ಮೇಲೆ ಅಧಿಕಾರ ಇದೆ ಅಂತ ಹೇಳುತ್ತೆ. ಇದೇನು ಮಂತ್ರನೇನೋ ಇದು, ವಿಷಯಗಳು. ಮತ್ತೆ ನೀನು ನಿಮ್ಮ ತಾತ ತೀರ್ಕೊಂಡಾಗ, ಇವಾಗ ಅಹೋರಾತ್ರ ತಾತ ತೀರ್ಕೊಂಡ್ರಪ್ಪ, ಅವ್ರು ಹೇಳಿದ್ರು ನನ್ನ ಕಣ್ಣು ದಾನ ಮಾಡಿ ಅಂತ. ಇಮಿಡಿಯೇಟ್ಲಿ ಡಾಕ್ಟರ್ ಕರೆದು ದಾನ ಮಾಡಿದ್ರೆ ಅದು ಕೊಲೆನೇನೋ ಇಲ್ಲ ದಾನ, ಅದು ಕಿಡ್ನಿ ದಾನ ಮಾಡೋದು ಅದು ಕೊಲೆನೇನೋ ಇಲ್ಲ ದಾನ. ಅಂದ್ರೆ ಹಿಂದಿನ ಕಾಲದಲ್ಲಿ ಶಿವ
ನೇತೃತ್ವದಲ್ಲಿ ವಿಶ್ವಕರ್ಮರು ಶಿಲ್ಪಶಾಸ್ತ್ರವನ್ನ ಜನರಿಗೆ ಬುದ್ಧಿ ಹೇಳಲು. ಇವಾಗ ರಾಮಾಯಣದಿಂದ ಜೂಜಾಡಬಾರದು ಅಂತ ಇದು ಮಹಾಭಾರತದಿಂದ ಜೂಜಾಡಬಾರದು ಅಂತ ಗೊತ್ತಾಗತ್ತೆ. ಪರರ ವಿಚಾರಗಳಿಗೆ ಕೈ ಹಾಕಿದ್ರೆ ನೀನ್ ಎಂತ ದೊಡ್ಡ ಮನುಷ್ಯ ಆದ್ರೂ ಪತನ ಆಗ್ತೀಯ ಅಂತ ರಾಮಾಯಣ ಹೇಳುತ್ತೆ. ಒಂದು ಮಾರಲ್ ಹೇಳುತ್ತೆ, ನೀತಿ ಕತೆ ಅಂತಾರೆ ಅದನ್ನ. ನೀತಿ ಹೇಳುತ್ತೆ, ನೀತಿ ಇಲ್ಲದೆ ಇರೋದು ಕತೆನೆ ಅಲ್ಲ. ಇವಾಗ KGF ಏನ್ ನೀತಿ ಇದೆ ಹೇಳೋದ್ರಲ್ಲಿ? ಒಂದೇ ಒಂದ್ ನೀತಿ ಹೇಳ KGF ಅಲ್ಲಿ. ಯುವಕರು ಪ್ರೇರಣೆ ಮಾಡುತ್ತೆ ಅದು ರೌಡಿ ಸಾಮಿ. ಮತ್ತೆ ಅದು ಹೆಂಗ್ ನೀತಿ ಕತೆ ಆಗತ್ತೆ? ಹಂಗೆ ಅರ್ಥ ಮಾಡ್ಕೋ. ಇವಾಗ ಅದನ್ನೇನಾಯ್ತು, ನಾಲ್ಕು ವಿಚಾರದಲ್ಲಿ ಶಿಲ್ಪ ಮಾಡ್ಬೇಕಪ್ಪ. ಯಾವ್ದ್ರಲ್ಲಿ ಮಾಡಬಹುದು ಅಂದ್ರೆ, ಸತ್ತ ಮರಗಳ ಕಾಂಡದಿಂದ ಶಿಲ್ಪ ಮಾಡಬಹುದು. ಸತ್ತ ಮರಗಳು ಹಂಗೇ ತುಂಬಾ ಲಕ್ಷಾಂತರ ವರ್ಷ ಬಿಟ್ರೆ ಅದು ಕಲ್ಲಾಗ್ಬಿಡುತ್ತೆ. ಕಲ್ಲಿನಿಂದ ಮಾಡಬಹುದು, ಮರದಿಂದ ಮಾಡಬಹುದು, ಲೋಹದಿಂದ ಮಾಡಬಹುದು. ಲೋಹ ಅಂದ್ರೆ ತಾಮ್ರ, ಬೆಳ್ಳಿ, ಬಂಗಾರ. ಹಾಗಾಗಿ 1500 ವರ್ಷ ವರ್ಗು ಹಿಂದಿನವರೆಗೂ ಸುಮಾರು ಹಂಪಿ ಕಾಲದಲ್ಲೂ ಕೂಡ ಸತ್ತ ಮರವನ್ನೇ ಬಳಸ್ತಾ ಇದ್ರು ಶಿಲ್ಪಕ್ಕೆ. ಆಗ ಬಳಸಿದ ನಮ್ಮ ಹಿಂದಿನ ಕಾಲದ ಬಿಲ್ಡಿಂಗ್ಸ್ ಅಲ್ಲೂ ಅಷ್ಟೆ, ಆ ರೀತಿ ದೇವಸ್ಥಾನದ ಹಳೆಯ ಧೂಲಗಳು ಮತ್ತೆ ಸ್ತಂಭಗಳು ಎಲ್ಲ ರಿನೋವೇಷನ್ ಟೈಮ್ ಅಲ್ಲಿ ತೆಗಿತಾರಲ್ಲ, ಅದನ್ನ ಬಳಸಿ ಯಂತ್ರಗಳನ್ನ ಮಾಡ್ತಾ ಇದ್ರೆ ತಿಳಿದೆ ಮಾತಾಡೋರಿಗೆ ಎಷ್ಟು ಅಂತ ಅರ್ಥ ಹೇಳಕ್ಕಾಗತ್ತೆ. ಮತ್ತೆ ಮರ ಕೂಡ ನಾನ್ ಸತ್ತ ನಂತರ ಇನ್ನೊಬ್ಬರಿಗೆ ಉಪಯೋಗ ಆಗ್ಲಿ ಅಂತ ಅನ್ಕೊಳತ್ತೆ ಪ್ರತಿಯೊಬ್ಬ ಮನುಷ್ಯನ ಅನ್ಕೋತಾನೆ, ನನ್ ಸತ್ತ ನಂತರ ನನ್ನ ದೇಹ ಬಳಸ್ಕೊಳ್ಳಿ. ಕೆಲವರು ಮನುಷ್ಯರು ಸ್ವಾರ್ಥಿಗಳು, ಅಯ್ಯೋ ಈ ಜನ್ಮದಲ್ಲಿ ನಾನು ಸತ್ತ ಮೇಲೆ ನನ್ನ ಕಣ್ಣು ಕೊಟ್ಬಿಟ್ರೆ ಮುಂದಿನ ಜನ್ಮ ಕುರುಡಾಗ್ಬಿಟ್ರೆ ಅನ್ಕೋತಾರೆ. ಅರ್ಥ ಆಯ್ತಾ? ಕಾಳಿ ಸ್ವಾಮಿ ಕೇಳಿರೋ ಪ್ರಶ್ನೆ ಮಾತ್ರ ನಿನ್ ಗೊತ್ತಾಗಿದೆ, ಅವನು ಮಾಡಿರೋ ಹೆಣ್ಣ ನಿಂದನೆ, ಅವನು ಹಾಕಿರೋ ಬಟ್ಟೆಗೆ ಯೋಗ್ಯತೆನ ಹೇಳೋ ಸ್ವಾಮಿ. ಇದು ಗುರು ಇದು ಅವ್ರ ಹತ್ರ ನಾನ್ ಇನ್ನೊಂದು ಸ್ನೇಹಿತರಲ್ಲಾದ್ರೂ ವಾದ ಮಾಡಿದೆ, ಅವನು ಅವ್ರ ಹತ್ರ ಇದು ಕಾಳಿ ಸ್ವಾಮಿ ಏನಂತ ಹೇಳಿದಾನೆ, ಒಂದು ಮಟಾರ್ನ ಫಿಲಂ ಗೆ ಅವನು ತಡೆಯಾಜ್ಞೆ ತರಬೇಕು ಅಂತ ಹೇಳಿ ಅವ್ರ ಹತ್ರ ಜಲ್ಲ ಮಾಡ್ಕೊಂತಾನೆ. ಆದ್ರೆ ಅವನು ಒಂದು ಕೆಲವೊಂದು ಶೋಗಳ ಬಂದು ಡ್ಯಾನ್ಸ್ ಮಾಡಿದಾನೆ, ಒಂದು ಎಂಜಾಯ್ ಮಾಡಿದಾನೆ, ಹುಡುಗಿರ ಹತ್ರ ಡ್ಯಾನ್ಸ್ ಎಲ್ಲ ಮಾಡಿದಾನೆ. ಏನ್ ಮಾಡಿದ್ರು ಅವ್ನು ಇಷ್ಟ ಬಂದಿದ್ ಮಾಡ್ಕೋತಾನೆ. ಆದ್ರೆ ಸ್ವಾಮಿಯಾಗಿ ಅವನು ಬಳಸಿದ ಭಾಷೆ ಅಹೋರಾತ್ರ ನನ್ನ ಕೊಲೆ ಮಾಡಿ ಮರದ ಕೆಳಗೆ ಹುಣ್ಬೇಕು ಅನ್ನೋದು ಒಂದು ಅದು ಬಿಡು, ಅದು ನನಗೇನು ಬೇಜಾರಿಲ್ಲ. ಆದ್ರೆ ಅವನು ಮಾತಾಡಿರೋ ಅಶ್ಲೀಲ ಮಾತುಗಳು, ಆ ಅಶ್ಲೀಲ ಮಾತುಗಳು ಆಡಿದ್ಮೇಲೆ ಅವನ ಪ್ರಶ್ನೆಗೆ ಯೋಗ್ಯತೆ ಇರಲ್ಲ, ಪ್ರಶ್ನಾತೀತ. ಅವನು ಅವನು ಯಾವ ಪ್ರಶ್ನೆ ಕೇಳಕ್ಕೂ ಯೋಗ್ಯತೆ ಇಲ್ಲ ಅವನು. ಮತ್ತೆ ಇನ್ನೊಂದು, ಮರ ಜೀವ ಇರೋವರೆಗೂ ನಿಮ್ ತಾಯಿ ತಂದೆನ ಚೆನ್ನಾಗಿ ನೋಡ್ಕೋತೀಯ. ಜೀವ ಹೋದ ತಕ್ಷಣ ಮನೆಯಿಂದ ಆಚೆ ಇಟ್ಬಿಡ್ತಾರೆ ಹೆಣನ. ಯಾಕೆ ನೀವು ಮನೆಯಲ್ಲೇ ಇಟ್ಕೋಬೋದಲ್ಲ ಅಂದ್ರೆ, ಜೀವ ಇರೋವರೆಗೂ ಮರನ ಕಾಪಾಡಿ ಅಂತ ಕೇಳ್ಕೊಂಡ ಅಹೋರಾತ್ರ ಎಲ್ಲಾರನ್ನ. ಜೀವ ಹೋದ್ಮೇಲೆ ಬೇಕಾದ್ರೆ ನೀವು ಚೇರ್ ಮಾಡ್ಕೊಳ್ಳಿ, ಮೇಜ್ ಮಾಡ್ಕೊಳ್ಳಿ, ನಿಮ್ ಮನೆಯಲ್ಲಿ ವಸ್ತು ಸರಂಜಾಮ ಮಾಡ್ಕೊಳ್ಳಿ, ಮಕ್ಕಳಿಗೆ ಆಟದ ಬೊಂಬೆ ಮಾಡ್ಕೊಳ್ಳಿ. ಜೀವ ಇರೋವಾಗ ಮೊಳೆ ಹೊಡೆದು ಯಾಕೆ ಹಿಂಸೆ ಮಾಡ್ತೀರಿ ಅಂತ ಕೇಳ್ದ ಅಹೋರಾತ್ರ. ಅವ್ರ ಹತ್ರ ನನ್ ಏನ್ ಪ್ರಶ್ನೆ ಅಂದ್ರೆ, ಯಂತ್ರ ಮಾಡಿ ನೀನು ಇನ್ನೊಬ್ರ ನಂಬಿಸಿ ದುಡ್ಡು ಮಾಡ್ತೀನಿ, ಒಂದೇ ಒಂದು ವಿಡಿಯೋ ತೋರಿಸು, ಇದು ನಂಬಿ ಯಂತ್ರ ಎಲ್ಲ ನನಗೋಸ್ಕರ ನಾನು ತೃಪ್ತಿಯಾಗಿ. ಯಂತ್ರ ಅಂದ್ರೆ ಭಾಷೆ ಅಲ್ಲೇನೋ, ಇವಾಗ ವೇದ ಭಾಷೆ ಅಕ್ಷರ ಇಲ್ದೇ ಇರೋವಾಗ ಯಂತ್ರನ ನೀನ್ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಯಂತ್ರ ಮೂಢನಂಬಿಕೆಗಳಿಗೆ ಯಾವತ್ತೂ ಸ್ಪಂದಿಸಿಲ್ಲ. ನಮ್ಮ ಪುರಾತನ ಸಾಹಿತ್ಯದಲ್ಲಿ ಯಂತ್ರ ಅಂದ್ರೆ ನಾನು ಇದೇನ್ ರಂಗೋಲಿನ ಅನ್ಕೊಂಡು ಶುರು ಮಾಡಿದವನು, ಆದ್ರೆ ಅದರೊಳಗಿನ ಗೂಢಾರ್ಥಗಳನ್ನ ನೋಡಿದಾಗ ಗಾಬರಿ ಆಗ್ಬಿಟ್ಟೆ. ಹೀಗೆ ನನ್ನಷ್ಟಕ್ಕೆ ನಾನು ಯಂತ್ರ ಮಾಡ್ಕೊಂಡಿದ್ದೀನಿ ವಿನಃ, ಎಲ್ಲಾದ್ರೂ ಒಂದು ಕಡೆ ತೋರಿಸು. ಏ ತಗೊಳ್ರು ಕೇಳ್ತಾರೆ ಯಂತ್ರ ಕೊಡಿ ಸಾರ್ ಅಂತ. ಏಯ್ ಸಾಲ ಇದೆ, ಫಸ್ಟ್ ಸಾಲ ತೀರಿಸು, ಅಪ್ಪ ಅಮ್ಮನ್ ನೋಡ್ಕೊಳ್ಳೋ, ಮತ್ತೆ ಯಂತ್ರ ಕೊಡ್ತೀನಿ ಅಂದಿದ್ದೀನಿ ವಿನಃ, ತಗೊಳ್ಳಿ ಯಂತ್ರ ಅಂದಿರೋ ತೋರಿಸು ಎಲ್ಲಾದ್ರೂ. ಜನ ಮನೆಗೆ ನುಗ್ಗಿ ನನ್ನ ಯಂತ್ರಗಳನ್ನ ತಗೊಂಡೋಗಿದ್ದಾರೆ ಬಲವಂತವಾಗಿ. ಏಯ್ ನೀನ್ ಕೊಡದಿದ್ರೆ ಮನೆಗ್ ಬರ್ತೀವಿ ಅಂತ ಹೇಳಿ ಜಬರ್ದಸ್ತಿ ಮಾಡಿ ತಗೊಂಡೋಗಿದ್ದಾರೆ.
ಆದ್ರೆ ನಾನ್ ಕೊಟ್ಟಿರೋದು ತೋರಿಸ್ಬಿಡು. ತಲೆ ಇದ್ಲೇ ಮಾತಾಡ್ತಾರಲ್ಲ, ಏನಿದೆ ಅರ್ಥ? ಇದು ನಾನು ಸ್ನೇಹಿತರಿಗೆ ಹೇಳಿದೀನಿ, ಏ ಅವ್ರು ಯಂತ್ರ ಕೊಡೋದ್ ಬೇಡವೋ, ಅವರು ಸ್ವಾಮೀಜಿಗಳ ತರ ಬುದ್ಧಿ ಮಾತಾಡಿ ಬಿಟ್ಟಿದ್ದೀನಿ. ನಾನು ಬದುಕ್ತಾ ಇದ್ದೀನಿ, ನನಗೆ ಬೇಕಾದಷ್ಟು ಬದುಕ್ ಬಿಟ್ಟಿದ್ದೀನಿ. ನನ್ನ ಮಕ್ಕಳೆಲ್ಲ ಸುಖವಾಗಿ ಸಂಪಾದನೆ ಮಾಡ್ಕೊಂಡು ಇನ್ನು ಅವರೇ ನನ್ನ ಜೋಬಲ್ಲಿ ಹಣ ಇಡ್ತಾರೆ. ನನಗೇನು ಅಂತದ್ದು ಬೇಕಾಗಿದೆ? ನಾನು ಸ್ನೇಹಿತರಿಗೆ ಅದನ್ನ ಹೇಳೋದು, ಅವರು ಸ್ವಾಮಿ ತರ ಆಫೀಸ್ ಇಬ್ಬ, ನಿಮ್ಗೆ ಏನೋ ಒಂದು ಮಾಡ್ಕೊಡ್ತೀನಿ, ನಿಮ್ಗೆ ಏನೋ ಒಂದು ಬುದ್ಧಿ ಮಾತು ಹೇಳ್ತೀನಿ ಅಂದ್ರೆ, ಅವ್ರಿಗೆ ಆಹಾರ ಹತ್ರ ಲಕ್ಷಾಂತರ ಅಭಿಮಾನಿ ಇದಾರೆ, ಅವರು ಇವತ್ತು ಕೋಟ್ಯಾಂತರ ರೂಪಾಯಿ ದೊಡ್ಡ ಮಾಡಬಹುದಾಯ್ತು. ಅವ್ರು ಯಾವ್ದೇ ರೀತಿ ಯಾವ್ದೇ ವ್ಯಕ್ತಿನ ನನ್ನ ಆಫೀಸ್ ಇಬ್ಬ ಇಲ್ಲ, ನನ್ ಈಗ ಅವ್ರ ಬುದ್ಧಿ ಮಾತು ಎಷ್ಟೋ ಜನ ಕೇಳೋರು ಇದಾರೆ, ಆ ನಂಬಿಕೆ ಮೇಲೆ ಬಂದು ದುಡ್ಡು ಕಳ್ಕೊಳೋರು ಇದಾರೆ, ಆಹಾರ ಹತ್ರ ಇಲ್ಲಿವರೆಗೂ ಮಾಡಿಲ್ಲ ಅಂತ ನಾನು ವಾದ ಮಾಡ್ತೀನಿ. ನಮ್ಮ ರಾಷ್ಟ್ರ ಧ್ವಜದಲ್ಲಿ ಒಂದು ಅಶೋಕ ಚಕ್ರ ಇದೆ, ಹಂಗೆ ಒಂದು ಶ್ರೀಚಕ್ರ ಹಾಕೋಣ. ಅಶೋಕ ಚಕ್ರ ಏನ್ ಹೇಳುತ್ತೋ ಯಂತ್ರ ಅಲ್ಲೇನೋ, ಅದನ್ನ ಯಾಕೆ ಮೂಢನಂಬಿಕೆ ಇದೆ ನಮ್ಮ ರಾಷ್ಟ್ರದ್ವಜದಲ್ಲಿ? ಅಂಬೇಡ್ಕರ್ ಅವರು ಒಪ್ಕೊಂಡ್ರಲ್ಲೇನೋ ಆ ಅಶೋಕ ಚಕ್ರವನ್ನ ಒಪ್ಕೊಂಡ್ರು ಅಂಬೇಡ್ಕರ್ ಅವ್ರು. ಯಾಕೆ ಹೇಳ? ಯಾಕಂದ್ರೆ ಅಶೋಕ ಚಕ್ರದ 24 ಕಡ್ಡಿಗಳಿದೆಯಲ್ಲ, ಆ 24 ಕಡ್ಡಿಗಳು ಒಂದೊಂದು ವಿಚಾರವನ್ನ ಜಗತ್ತಿನ ಯಾವುದೇ ಧ್ವಜದಲ್ಲಿ ಇಲ್ಲದೆ ಇರುವಂತಹ ಗೂಢಾರ್ಥಗಳು ನಮ್ಮ ಧ್ವಜದಲ್ಲಿದೆ. ಆ ಅಶೋಕ ಚಕ್ರದಲ್ಲಿರುವ ಯಂತ್ರ ಮೂಢನಂಬಿಕೆನೇನು ಇಲ್ಲ. ಮತ್ತೆ ಅಶೋಕ ಚಕ್ರ ಹೆಂಗೋ ಶ್ರೀಚಕ್ರ ಹಂಗೆ, ಅದರಲ್ಲಿ ಕೂಡ ಪ್ರತಿಯೊಂದು ರೇಖೆ ಕೂಡ ಮಾತಾಡುತ್ತೆ ಅಷ್ಟೇ ವಿನಃ ಅದನ್ನ ಅರ್ಥ ಮಾಡ್ಕೊಳಕ್ಕೆ ನಾನೊಂದು ರಿಸರ್ಚ್ ಅಲ್ಲಿ ಮಾಡ್ತಾ ಜನಗಳಿಗೆ ಹಿಂಗೂ ಒಂದು ಯಂತ್ರ ಇದೆ, ಹಿಂಗೂ ಒಂದು ಯಂತ್ರ ಇದೆ ಅಂತ ಹೇಳಿದೀನಿ. ಅಷ್ಟು ವಿನಃ ಜನ ತಗೊಂಡು ಸಾಲ ಇಲ್ಲದೆ ಇರೋರಿಗೆ ಮಾತ್ರ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ದೇಶ ಸಾಲವಿಲ್ಲದೆ ಆದಾಗ ಅಮೆರಿಕಾಗಿಂತ ಹೆಚ್ಚು ಪಾಪ್ಯುಲೇಷನ್, ಅಮೆರಿಕ ಡಾಲರ್ಗೆ ನಮ್ಮ ರುಪಿ ಯಾವ ಎತ್ತರದಲ್ಲಿ 82 ರೂಪಾಯಿ ಡಿಫ್ರೆನ್ಸ್ ಇದೆ. ಯಾಕೆ ಅಂದ್ರೆ ನಾವು ಸಾಲದಲ್ಲಿದ್ದೀವಿ, ನಾವೆಲ್ಲ ಸಾಲ ಮುಕ್ತರಾಗಿದ್ದೀವಿ ಅಂದ್ರೆ ಅಮೆರಿಕಾದವ್ರು ನಮ್ಮ ದೇಶಕ್ಕೆ ಬಂದು ಕೆಲಸ ಮಾಡ್ತಾರೆ. ಇದೆಲ್ಲ ಅಹೋರಾತ್ರನ ದಾರಿಗಳ ವಿನ ಎಲ್ಲ ಮೂಢನಂಬಿಕೆ ಹೇಳೋ ಇಂಥದ್ದು ಮೂಢನಂಬಿಕೆ ಅಂತೇಳೋ. ನಮ್ಮ ಪುರಾತನ ಸಾಹಿತ್ಯದಲ್ಲಿ ಮಂತ್ರ ಅಂದ್ರೇನು, ಯಂತ್ರ ಅಂದ್ರೇನು, ತಂತ್ರ ಅಂದ್ರೇನು? ಹಳೆ ಯಾವೂರಣಿಂದ ತುಮಕೂರು ಹತ್ರ ಬೆಳ್ಳಾವಿ. ಆ ಬೆಳ್ಳಾವಿಯಲ್ಲಿ ಕೋಟೆ ಇದೆಯೋ ಇಲ್ಲ ಗೊತ್ತಿಲ್ಲ. ನೀನ್ ಯಾವ್ದಾದ್ರು ಒಂದು ಕೋಟೆ ಹತ್ರ ಹೋಗು, ದೊಡ್ಡ ಕೋಟೆಗಳು, ಹಿಂದಿನ ಕಾಲದ ಕೋಟೆಗಳು, ಕಲ್ಲಿನ ಕೋಟೆಗಳ ಹತ್ರ ಹೋಗು. ಚಿತ್ರದುರ್ಗದ ಕಲ್ಲಿನ ಕೋಟೆ ಇದೆ ಅಂತ ಇಟ್ಕೋ. ಆ ಕೋಟೆಯಲ್ಲಿ ಅಷ್ಟು ದೊಡ್ಡ ಕಲ್ಲನ್ನ ಹೆಂಗೋ ಜೋಡಿಸಿದ್ರು, ಅದನ್ನ ಗಜಯಂತ್ರ ಅಂತ ಕರೀತಾರೆ. ಸಮರಾಂಗಣ ಸೂತ್ರಧಾರ ಎಂಬ ಗ್ರಂಥದಲ್ಲಿ ಆ ಗಜಯಂತ್ರ ಹೆಂಗೆ ಇರುತ್ತೆ, ಅದನ್ನ ಹೇಗೆ ಒಂದೊಂದು ಕಲ್ಲನ್ನ ಕೆಳಗಡೆ ಒಡೆದ್ರೆ ಮೇಲೋಗಿ ಕೂತ್ಕೊಳ್ಳೋದದು ಅಂತ ಯಂತ್ರಗಳಿತ್ತು. ಬೇಲೂರು ದೇವಸ್ಥಾನದಲ್ಲಿ ಆ ಸುಂದರವಾದ ಇವತ್ತಿಗೂ ನಿನ್ನ ಮುಖ ಕಾಣುವಷ್ಟು ಕನ್ನಡಿಯ ಆಗಿರುವಂತಹ ಕಂಬಗಳಿದೆ, ಫುಲ್ ವೃತ್ತ. ಹೆಂಗ್ ಮಾಡಿದ್ರು? ಸ್ತಂಭ ಯಂತ್ರದಲ್ಲಿ ಮಾಡಿದ್ರು. ಗರುಡ ಯಂತ್ರ ಅಂತ ಇರೋದು. ಈ ಯಂತ್ರಗಳು ಇವಾಗೇನಪ್ಪ ವಿಮಾನ ಯಂತ್ರ ಅಂದ್ರೆ ಅಲ್ಲೇನೋ ನಮ್ಮ ರೈಟ್ ಬ್ರದರ್ಸ್ ಮಾಡಿದ್ದು, ಅದನ್ನ ನಮ್ಮ ಭಾರತ ದೇಶದಲ್ಲಿ ವಿಮಾನ ಅನ್ನೋ ಕಲ್ಪನೆ ಇತ್ತು ನೋಡೋ. ಇವೆಲ್ಲ ನೋಡ ಮೂಢನಂಬಿಕೆಗಳು ಅನ್ಕೊಳ್ಳೋರಿಗೆ ನಾನು ಎಷ್ಟು ಜನಕ್ಕೆ ಉತ್ತರ ಹೇಳಿ? ನನ್ನ ಸ್ವಂತದ ಆನಂದದ ವಿಚಾರ ಇದು. ನಾನು ಮಾಡ್ತಾರೋ ಒಂದು ಉತ್ಖನನ ಅಧ್ಯಯನ ಎಲ್ಲ. ನೀನು ಯಾಕೋ ಜೂಜಾಡ್ತೀಯ ಅಂದ್ರೆ ನೀನು ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲದೆ ನೀನ್ ಯಾಕೆ ಯಂತ್ರ ಮಾಡ್ತೀಯ ಅಂತ ಕೇಳೋರಿಗೆ ನಾನೇನ್ ಹೇಳಿ? ನಾನು ಯಂತ್ರ ಮಾಡೋದ್ರಿಂದ ಯಾರು ಆತ್ಮಹತ್ಯೆ ಮಾಡ್ಕೋತಾ ಇದಾರೆ? ನೀನ್ ಜೂಜಾಡ್ತಾ ಇರೋದ್ರಿಂದ, ಜೂಜಾಡಿಸೋದ್ರಿಂದ ಎಷ್ಟು ಜನ ಯಂತ್ರ ಆತ್ಮಹತ್ಯೆ ಮಾಡ್ಕೋತಾರೋ? ಹೆಂಡ ನಿಂದನೆ ಮಾಡ್ಬೇಡ್ರೋ, ಹಿಂದೂ ಧರ್ಮಕ್ಕೆ ವಿರುದ್ಧ ಅದು. ಬಾಯಿ ಬಿಟ್ರೆ ಅಮ್ಮ ಅಕ್ಕ ಬೈಬೇಡ್ರೋ ಅಂತ ಹೇಳಿದ್ದಕ್ಕೆ ನೀನ್ ಚಕ್ರ ಮಾಡ್ತೀಯ ಅನ್ನೋರಿಗೆ ನಾನೇನ್ ಮಾಡ್ಲಿ? ಚಕ್ರ ಕೂಡ ಹಿಂದೂ ಧರ್ಮದ್ದೇ ಅಲ್ವಾ ನಾನು ಮಾಡ್ತಾ ಇರೋದು? ಆನಂದ ಚಕ್ರ. ನಾನು ಈಗ ಬೆಟ್ಟಿಂಗು ನಿನ್ನ ಆಹಾರೋತ್ರನ ಪ್ರೇರಣೆಯಿಂದ ನಾನು ಒಬ್ಬ ಡಿಗ್ರಿ ಎಜುಕೇಶನ್ ಆಗಿ ನಾನು ನಿನ್ನಿಂದ ಕೆಲವೊಂದು ವಿಡಿಯೋ ನೋಡಿ ಪಾಠ ಕಲ್ತಿದ್ದೀನಿ. ನಾನು ಕೆಲವೊಂದು ಡ್ರೀಮ್ ಎಲೆವೆನ್ ಆಡ್ತಿರ್ಲಿಲ್ಲ, ಕೆಲವೊಂದು ಪಾಲ್ಕಾನು ಇದು ಎಕ್ಸ್ಚೇಂಜ್ ತೀಂಪತಿ ಅವೆಲ್ಲ ಬೆಟ್ಟಿಂಗ್ ಆಡ್ತಿದ್ದೆ. ಒಂದು 5 ಲಕ್ಷ ಸಾಲ ಮಾಡ್ಕೊಂಡಿದ್ದೆ, ಮನೇಲಿ ತೀರ್ಸಿದ್ರು ಆಹಾರ ಹತ್ರ.
ನಾನು ನಮ್ಮ ಅಣ್ಣ ಇದ್ದ ಅವ್ನ ಮದುವೆ ಆಗಿ ಅವನು ಚೆನ್ನಾಗಿದ್ದಾನೆ, ಡಿವೈಡ್ ಆದ ಅವ್ನು ಚೆನ್ನಾಗಿ ದುಡಿತಿದ್ದಾನೆ, ನನ್ ಡಿವೈಡ್ ಕಳೆದ್ರು ಮನೆಯಿಂದ ಡಿವೈಡ್ ಮಾಡಿದ್ರು, ನಾನು ಈಗ ಒಂದ್ ಸ್ವಲ್ಪ ಕಷ್ಟದಲ್ಲಿ ಇದೀನಿ, ಸಾಲ ಇಲ್ಲ, ಬೆಟ್ಟಿಂಗ್ ಅಲ್ಲಿ ಮನೆಯೆಲ್ಲ ಸಾಲ ತೀರಿಸ್ಬಿಟ್ಟು ಬೇರೆ ಏನು ಅವ್ರನ್ನ ನಿನ್ನ ಕಿಚ್ಚಾಸುದೀಪ ಸಾಲ ಇದು ಜನ ಆತ್ಮಹತ್ಯೆ ಮಾಡ್ಕೋತಾರೆ ಉಜೂಜ್ ಆಡಿಸ್ಬೇಡು ಅಂದ್ರೆ ಆಯ್ತು ಅಂತ ಸುಮ್ನೆ ಇರ್ಬೇಕಾಗಿತ್ತಲ್ವಾ? ಅವನು ಬಾ ಯೋಗ್ಯತೆಗೆ ಆಚೆನೆ ಬರ್ಲಿಲ್ಲ. ಶಿಷ್ಯರನ್ನ ಬಿಟ್ಟು ಹೆಣ್ಣ ನಿಂದನೆ ಮಾಡಿಸ್ದ, ನಾನ್ ಬಿಡ್ಲಿಲ್ಲ ಅವರೇ ಮಾಡಿದಾರೆ ನನ್ ಮೇಲೆ ಅಭಿಮಾನದಿಂದ ಅನ್ನೋದಾದ್ರೆ ನಿನ್ ಯೋಗ್ಯತೆಗೆ ನೀನು ಏ ನನ್ ಮಗಳ ವಯಸ್ಸು ನೀನ್ ಹಂಗೆಲ್ಲ ಮಾಡ್ಬೇಡ ಅಂತ ಒಂದ್ಸಲ ನಿನ್ ಶಿಷ್ಯರಿಗೆ ಬುದ್ಧಿ ಹೇಳಿದೀನ? ಇಲ್ಲ, ಅಯೋಗ್ಯತೆ. ಅದೇ ಅವನ್ನ ಹಚ್ಕೊಂಡ್ ಬಂದ ಇವನು ಕಾಳಿಸ್ವಾಮಿ ಅಂತ ಇಟ್ಕೊಂಡಿರೋನು ಕಾಳಿ ದೇವ್ರಿಗೆ ಅವಮಾನ. ಕಾಳಿ ಕೆಣಕಿದ್ರೆ ತುಂಬಾ ಡೇಂಜರು. ಆ ಕಾಳಿ ದೇವತೆಗೆ ಇವನ ಅಟ್ಟಹಾಸ್ಯಗಳು ಗೊತ್ತಾದಾಗ ಅವಾಗ ಗೊತ್ತಾಗತ್ತೆ ಇವನಿಗೆ ಇವನು ತುಂಬಾ ತುಂಬಾ ಕೆಟ್ಟವನು. ಕಾಳಿ ಸ್ವಾಮಿ ಅಂತ ಹೆಸರಿಟ್ಕೊಂಡು ಬಾಯಿ ಬಿಟ್ರೆ ಹೆಣ್ಣ ನಿಂದನೆ ಮಾಡಿದಾನೆ. ಎಷ್ಟು ವಿಕೃತ ಅಂದ್ರೆ ನಿಮ್ಮ ರೋ ಇದು ಪಡ್ಡೆ ಹುಡುಗರು ಹೇಳಲ್ಲ ಅಷ್ಟು ಕೆಟ್ಟ ಮಾತು ಬಳಸಿದಾನೆ. ಅದನ್ನ ನೀವು ಕ್ವಶನ್ ಮಾಡೋಕೆ ಯೋಗ್ಯತೆ ಇಲ್ಲದೆ ಇಲ್ಲಿ ಬಂದು ಅಹೋರಾತ್ರ ಕ್ವಶನ್ ಮಾಡ್ತೀರಾ, ಟೈಮ್ ವೇಸ್ಟ್ ಮಾಡ್ತೀರಾ ನೀವು? ಅವ್ನ ನಂಬರ್ ಗೊತ್ತಿಲ್ಲ, ಯೋಗ್ಯತೆ ನಂಬರ್ ಸಿಕ್ಕಿದ್ದೆ ತಪ್ಪಾಯ್ತಾ? ನಮ್ ಪ್ರಾಣ ಹೇಗೆ ಹಾಕಿ ತಿಂತಿದ್ಯಾ? ನನ್ನಷ್ಟು ನನ್ನ ಬದುಕೋಕ್ ಬಿಡಿ. ನೀವು ನಿಮ್ ಯೋಗ್ಯತೆ ಇಷ್ಟ ಇದ್ರೆ ನಿಮ್ ವಿಡಿಯೋ ನೋಡಿ, ಇಲ್ಲಾಂದ್ರೆ ಬಿಟ್ಟಾಕಿ. ನಾವು ನಮ್ ಗುರಿಗೆ ನಾನು ನಿನ್ನ ಹತ್ರ ಕ್ವಶನ್ ಕೇಳಬೇಕು ಅಂತ ಕೇಳಿದ್ದು, ಬೇರೆಯವ್ರಿಗೆ ನಾನು ಉತ್ತರ ಕೊಡ್ಬೇಕು ನಿನ್ ಬಗ್ಗೆ ನಾನು ಅದಕ್ಕೋಸ್ಕರ. ಅಯ್ಯೋ ಏನೋ ಬದುಕೋಗು. ಅವ್ರ ಹತ್ರ ನಂಗೆ ಇನ್ನೊಂದು ಒಂದೇ ಒಂದ್ ಕ್ವಶನ್, ನನ್ನ ಹೆಂಡತಿ ಪ್ರೆಗ್ನೆನ್ಸಿ ಇದ್ದಾರೆ, ನಮ್ಮ ಮನೆಯಿಂದ ಬೇರೆ ಕಳ್ಸಿದ್ದಾರೆ. ನನ್ನ ಹತ್ರ ಮಾತಾಡ್ಬೇಡ, ಏನಾದ್ರೂ ಮಾಡ್ಕೋ ಹೋಗಿ, ಯಾವ ಸಿಜೇರ್ ಏನಾದ್ರೂ ಮಾಡ್ಕೋ ಹೋಗಿ, ನಿಮ್ಮಷ್ಟಕ್ಕೆ ನೀವು ಬದುಕಿ ಬಹಳ ಮಾತುಗಳು ಹೇಳಿದೀನಿ, ಅದಕ್ಕೆ ಮೀರಿ ನೀವು ಏನ್ ಬೇಕಾದ್ರೂ ಮಾಡ್ಕೋ ಹೋಗಿ. ನಿನ್ನ ಪರವಾಗಿ ನಾವಿದ್ದೀವಿ ಆರೋದ್ರ, ಯಾವತ್ತು ಹುಡುಗರೆಲ್ಲ ಡಿಸೈಡ್ ಮಾಡಿದ್ರು ಇನ್ ಮುಂದೆ ಆದಷ್ಟು ಮನುಷ್ಯರಿಗೋಸ್ಕರ ಬದುಕೋ ಬದಲು ಪ್ರಾಣಿ ಪಕ್ಷಿ ಮರಗಳಿಗೋಸ್ಕರ ಬದುಕೋಣ. ಇವ್ರಿಗೋಸ್ಕರ ಎಷ್ಟು ಬದುಕಿದ್ರು ಅಲ್ಲ, ಇದು ಮೊಟ್ಟೆ ಇಡೋ ಕೋಳಿ ಹೊಟ್ಟೆ ಬಗೆಯವ್ರ ನೀವೆಲ್ಲ. ಒಳಗೆ ಎಷ್ಟಿರ್ಬೋದು ಅಂತ ಬಂಗಾರದ ಮೊಟ್ಟೆ ಅಂತ ಜನ ಇಂತ ಜನಗಳಿಗೆ ಮಾಡೋ ಬದಲು ಪ್ರಾಣಿ ಪಕ್ಷಿ ಗಿಡ ಮರಕ್ಕೆ ಮಾಡ್ಕೊಂಡು ಬದುಕಿ ಬಿಟ್ಬಿಡೋಣ ಅಂತ ಅನ್ಕೋತಾ ಇದೀವಿ. ನಾನು ಇವತ್ತು ಹೇಳೋದು ಒಂದೇ, ಅಹೋರಾತ್ರ ಒಬ್ಬ ಮನುಷ್ಯ ಇರೋದು ಒಂದೇ, ಕಾಳಿ ಸ್ವಾಮಿ ವಿನಯ್ ಗುರುಜಿ ಅಂತ ನೂರ್ ಜನ ತಂದು ಕುಂಡಿಸ್ರಿ, ಆ ನೂರ್ ಜನದ್ದು ಚರ್ಚೆ ಮಾಡಿಸಿ ಅಹೋರಾತ್ರ ಒಬ್ಬ ಕುಂಡಿಸ್ರಿ, ಅಹೋರಾತ್ರ ಉತ್ತರ ಕೊಡ್ಲಿಲ್ಲ ಅಂದ್ರೆ ಕೇಳು ಅಂತ ನಮ್ಮ ಫ್ರೆಂಡ್ಸು ಸ್ನೇಹಿತರಿಗೆಲ್ಲ ಹೇಳ್ತೀನಿ. ಆರಾತ್ರ ಕೇಳೋ ಕ್ವಶನ್ ಅವ್ರ ಉತ್ತರ ಕೊಟ್ರೆ ನಾನು ಅವತ್ತು ಮಾಡ್ಕೊಂತೀನಿ ಅಂತ ನಾನು ಚರ್ಚೆ ಮಾಡ್ತೀನಿ. ಯಾಕೆ ಗೊತ್ತಾ, ತಿಳ್ಕೊಳಕ್ಕೆ ಯಾರಿಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಆರಾತ್ರ ಮುಂದೆ ಅವ್ರು ಏನಾದ್ರೂ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ, ಇಲ್ಲ ಅವ್ರ ಕೇಳೋ ಪ್ರಶ್ನೆಗೆಲ್ಲ ಅವರತ್ರ ಉತ್ತರ ಕೊಡ್ತಾನೆ, ಅವ್ರ ಹತ್ರ ಕೇಳೋ ಪ್ರಶ್ನೆಗೆ ಅವ್ರ ಉತ್ತರ ಕೊಟ್ರೆ ನಾನು ಅವತ್ತೆ ಸೂಸೈಡ್ ಮಾಡ್ತೇನೆ ಅಂತ ನಾನು ಇವತ್ತು ಸ್ನೇಹಿತರಲ್ಲೆಲ್ಲ ಚರ್ಚೆ ಮಾಡ್ತೀನಿ. ಇವಾಗ ಕಣ್ಣಿರಲ್ಲಪ್ಪ, ಕಣ್ಣಿರಲ್ಲ ಅಥವಾ ಆ ಟೈಮಲ್ಲಿ ನೀನು ಕಣ್ಣು ಬೇಕು ಅಂತ ಯಾರನ್ನಾದ್ರೂ ಹಿಡಿದು ಅವ್ರನ್ನ ಕಣ್ಣು ತೆಗಿತೀಯ ಅಥವಾ ಅಲ್ಲಿ ಸತ್ತೋಗಿರೋ ಹೆಣ್ಣದು ಕಣ್ಣು ತೆಗಿತೀಯ? ಸತ್ತೋಗಿರೋ ಹೆಣ್ಣದು. ಅವ್ರ ಹತ್ರನಿಗೆ ಎಷ್ಟು ಪರಿಜ್ಞಾನ ಇದೆ, ಯಾವ ಒಂದು ಕಟ್ಟಿಗೆ ಬಳಸ್ಬೇಕು, ಅರ್ಥ ಆಯ್ತಾ? ಬಿಟ್ಬಿಡಿ ಇನ್ನ. ಹಾಗಾದ್ರೆ ನನ್ಗೆ ಒಂದೇ ಒಂದ್ ಹೆಲ್ಪ್ ಲಾಸ್ಟ್, ನನ್ನ ಹೆಂಡತಿ ಪ್ರೆಗ್ನೆನ್ಸಿ ಇದ್ದಾರೆ ಮನೆಯಿಂದ ಈಚೆ. ನಿನ್ನಷ್ಟಕ್ಕೆ ನೀವು ಬದುಕು ಹೋಗಿ, ನನ್ನ ವಿಚಾರಕ್ಕೆ ಬರಬೇಡಿ. ನೀವು ಏನಾದ್ರೂ ಮಾಡಿಸಿ ಅಥವಾ ಡಾಕ್ಟರ್ಗೆ ಲಕ್ಷ ಲಕ್ಷ ರೂಪಾಯಿ ಕೊಡಿ, 15 ಲಕ್ಷ 20 ಲಕ್ಷ ಕೊಟ್ಟು ಇನ್ಕ್ಯುಬೇಟರ್ಸ್ ಅಲ್ಲಿಟ್ಟು ಹೊಟ್ಟೆ ಬಗ್ಸಿ ಏನ್ ಬೇಕಾದ್ರು ಮಾಡ್ಕೊಳ್ಳಿ, ನನ್ನ ವಿಚಾರಕ್ಕೆ ಬರಬೇಡಿ. ನನ್ನಷ್ಟಕ್ಕೆ ದಯವಿಟ್ಟು ಇನ್ನ 2 ಮಂತ್ಸ್ ಇದೆ, ನನಗೆ ಹೆಲ್ಪ್ ಯಾಕೆ ನಿನ್ನ ಹತ್ರ? ನಾನು ಹೆಲ್ಪ್ ಮಾಡಲ್ಲ, ಗಿಲ್ಪ್ ಮಾಡಲ್ಲ. ನನಗೆ ನಿಮ್ ಜೀವನ ನಿಮ್ ಇಷ್ಟ. ಲೈಸೆನ್ಸ್ಡ್ ಡಾಕ್ಟರ್ಸ್ ಇದಾರೆ, ಒಳ್ಳೆ ನರ್ಸಿಂಗ್ ಹೋಮ್ಗಳಿದೆ, ಅವರು ಸಾಕಷ್ಟು ನೀನ್ ಎಷ್ಟು ದುಡ್ಡು ಕೊಟ್ರೆ ಅಷ್ಟು ಸ್ಟಿಚಸ್ ಹಾಕ್ತಾರೆ, ನಿಮ್ಗೆ ಎಷ್ಟು ಬೇಕು ಅಂದ್ರೆ ಹಂಗೆ ಮಾಡ್ತಾರೆ. ಅವ್ರಗಳ ಹತ್ರ ಹೋಗಿ, ನಾನು ಯಾವ ಡಾಕ್ಟ್ರು ಅಲ್ಲ, ಏನು ಅಲ್ಲ, ನಾವು ಮರ ಕಾಪಾಡೋರು, ನಾವು ಮರಗಟ್ಟೋಗಿದೀವಿ, ಬಿಟ್ಬಿಡಿ ನಮ್ಮನ್ನ. ಈಗ ನನ್ನ ಹತ್ರ ಕಾಸಿಲ್ಲ, ದುಡಿಬೇಕು ತಿನ್ಬೇಕು, ಒಂದು ಪಾಪ ಹೋಗಿ ಜನನ ಕೊಟ್ಟು ಪುಣ್ಯ ಕಟ್ಕಂತಿಯಲ್ಲ ಪಾಪ ಕಟ್ಕಂತೆ ನಿನ್ನ ಬಿಟ್ಟಿದ್ದು. ಅರೆ ಬಿಡಲೆ, ನಿನ್ನ ಹೆಂಡತಿಯನ್ನ ನೀನ್ ಕಾಪಾಡ್ಕೋಬೇಕು, ಆಯಮ್ಮ ಇರ್ಬೇಕು. ಅವ್ರ ಹತ್ರ ಯಾರು ಮಧ್ಯದಲ್ಲಿ? ನಿನ್ನ ಶಿಷ್ಯ ನಾನು. ಅಯ್ಯೋ ಬಿಟ್ಬಿಡು, ನಾನು ಒಬ್ಬಂಟಿ, ನಾನು ನೀನು ತಂಟೆ ಹೋಗ್ಬಿಡಿ.
ನೀನು ದೊಡ್ಡ ಕತ್ತೆ ಆದರೆ ನಾನು ಸಣ್ಣ ಕತ್ತೆ, ನಮ್ಮ ಶ್ರಮ ಅಷ್ಟೇ ಇಲ್ಲಿ. ನಾವು ಜಂಬ ಏನೇ ಕತ್ತೆಗೆ ಸಿಜೇರಿಯನ್ ಆಗಲ್ಲ. ನಿನ್ನ ನೀನ್ ಕತ್ತೆ ಆದ್ರೆ ನಿನ್ನ ಪತ್ನಿ ಕೂಡ ಕತ್ತೆ. ಕತ್ತೆಗೆ ಯಾವ ಯಾರು ಸಿಜೇರಿಯನ್ ಮಾಡಲ್ಲ, ಅದೃಷ್ಟಕ್ಕೆ ಮಕ್ಕಳಾಗತ್ತೆ. ಹೋಗು. ಹಂಗಾಗಿ ಏನಾದ್ರೂ ನಮ್ಗೆ ಎಫೆಕ್ಟ್ ಆದ್ರೆ ಯಾರು ಜವಾಬ್ದಾರಿ? ನೀನೇ ಜವಾಬ್ದಾರಿ. ಡಾಕ್ಟರ್ ಹತ್ರ ಹೋಗಿ ಕೇಳ್ಕೊ. ಮತ್ತೀಗ ನೀನು ಇದಕ್ಕೊಂದು ಪರಿಹಾರ ಮಾಡ್ಬೇಕು. ನಾನು ಯಾವ ನೀನ ನಾನು ಚಿಕ್ಕ ಅವರ ಹತ್ರ ನಿನ್ನ ಇವತ್ತಲ್ಲ, ನಾನು ಆಲೇ ಒಂದು 6 ತಿಂಗಳಿಂದ ನಿನ್ನ ಚಿಕ್ಕ ಅವರ ಹತ್ರ ಆಗ್ಬಿಟ್ಟಿದೀನಿ ನಾನು. ಬಿಡಿ, ಸುಖವಾಗಿರಿ. ಏನು ಆಗಲ್ಲ, ಇವನಿಗೆ ಧೈರ್ಯ ತುಂಬು. ಯಾವ ಊರಲ್ಲಿದ್ಯಾ? ಬೆಳಗಿ ಪಕ್ಕ, ಇದು ತುಮಕೂರು ಪಕ್ಕ ಬೆಳಗಿ ಹೋಬಳಿ. ಹಾ, ತುಮಕೂರು ಹತ್ರನಾ? ಯಾರಾದ್ರೂ ಹುಡುಕು. ನಾರ್ಮಲ್ ಪ್ರತಿ ನರ್ಸಿಂಗ್ ಹೋಮ್ಗೂ ಹೋಗು. ಇಲ್ಲಿ ನಾರ್ಮಲ್ ಎಷ್ಟಾಗಿದೆ, ಸಿಜೇರಿಯನ್ ಎಷ್ಟಾಗಿದೆ ಅಂತ ಕೇಳು. ಅವ್ರು ಏ ಓಡ ಇಲ್ಲಿಂದ ಅಂತಾರೆ. ನರ್ಸಿಂಗ್ ಹೋಮ್ ಬಿಟ್ಬಿಡು, ಇನ್ ನರ್ಸಿಂಗ್ ಹೋಮ್ಗೆ ಹೋಗು. ಅಲ್ಲಿ ಇಲ್ಲಿ ನಾರ್ಮಲ್ ಎಷ್ಟು, ಸಿಜೇರಿಯನ್ ಎಷ್ಟು ಅಂತ ಕೇಳು. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗು. ಯಾರು ಉತ್ತರ ಕೊಡ್ತಾರೋ ಅವ್ರ ಹತ್ರ ಸೇರ್ಸು. ಅಷ್ಟಾದ್ರೆ ಮೆಹನತ್ ಮಾಡು. ಓಕೆ.